ಮಾರ್ನಿಂಗ್ ಚಿಲ್ಡ್ರನ್, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಚಿಲ್ಡ್ರನ್, ಸೋ ಫಾರ್ ವಿ ಸ್ಟಡಿಡ್ ಅಬೌಟ್ ಕಡಲು ಪದ್ಯ. ಸೊ ಎಕ್ಸಸೈಸ್ ಪೇಜ್ ನಂಬರ್ 82ರಲ್ಲಿ ಓದಿದ ಪದಗಳಾಯಿತು, ಪದಗಳ ಅರ್ಥನೂ ಆಗಿದೆ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆಗಿದೆ, ಖಾಲಿ ಬಿಟ್ಟ ಜಾಗಗಳು ಸಹ ಆಗಿದೆ. ಸೊ ಇವಾಗ ಉಳಿದಿರುವಂಥದ್ದನ್ನು ನಾವು ಇವಾಗ ಕಲಿಯೋಣ. ಸೊ ನಿಮ್ಮ ಪೇಜ್ ನಂಬರ್ 83, ಪೇಜ್ ನಂಬರ್ 83ರಲ್ಲಿ, ಸೊ ಇಲ್ಲಿದೆ, ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ. ಮಾದರಿ ಅಂದ್ರೇನು? ಇಲ್ಲಿ ಕೊಟ್ಟಿದ್ರಲ್ಲ, ಇದರ ಪ್ರಕಾರ ಅದರ ಪ್ರಾಸ ಪದಗಳನ್ನು ನಾವು ಬರೀಬೇಕು. ಆಯಿತಾ? ಸೊ ಇಲ್ಲಿ ನೋಡಿ, ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ. ತೀರಕ್ಕೆ ನೋಡಲಿಕ್ಕೆ, ತೀರಕ್ಕೆ ನೋಡಲಿಕ್ಕೆ, ಒಡಲು ಮಡಿಲು, ಒಡಲು ಮಡಿಲು, ಹೊನಲು ಮುಗಿಲು, ಹೊನಲು ಮುಗಿಲು, ಪ್ರಾಣಿ ಗನಿ, ಪ್ರಾಣಿ ಗನಿ. ಓಕೆ ಚಿಲ್ಡ್ರನ್? ಸೊ ಮತ್ತೊಂದು ಸರಿ, ಮಾದರಿ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಚಿಲ್ಡ್ರನ್? ಓಕೆ, ಇಲ್ಲಿ ತೀರಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಾಸ ಪದಗಳು ಏನು? ನೋಡಲಿಕ್ಕೆ, ನೋಡಲಿಕ್ಕೆ, ನೆಸ್ಟ್ ಒಡಲು ಮಾಡಿಲು, ಮಾಡಿಲು, ನೆಸ್ಟ್ ಹೊನಲು ಮುಗಿಲು, ಒನಲು ಮುಗಿಲು, ನೆಸ್ಟ್ ಪ್ರಾಣಿ ಗನಿ, ಪ್ರಾಣಿ ಗನಿ. ಆಯಿತಾ? ಇದು ಮಾದರಿ ಅಂತೆ ನೀವು ಬರೀಬೇಕು. ಸೊ ನೆಕ್ಸ್ಟ್, ಇಲ್ಲಿ ನಮಗೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ, ಅದೇ ಪೇಜ್ ನಂಬರ್ 83ರಲ್ಲಿ ಒಳ್ಳೆ ಪದ್ಯ ಕೊಟ್ಟಿದ್ದಾರೆ ನೋಡಿ. ಈ ಪದ್ಯವನ್ನು ಓದಿ, ಈ ಪದ್ಯವನ್ನು ಓದಿ. ಓದಿ ನೋಡೋಣ, ಯಾರು ಓದ್ತೀರಾ? ಇದು ಒಳ್ಳೆ ಏನು ಒಂಥರ ರೈಮಿಂಗ್ಸ್ ಪದ್ಯ ಇದ್ದಂಗಿದೆ ನೋಡ್ರಿ. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು. ಏನಾಯ್ತು? ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು. ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು. ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು. ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು. ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು. ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು. ನೋಡಿ, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು. ಸೊ ಈ ಪದ್ಯ ಕರಡಿ, ಕರಡಿ ಅಂತಂದ್ರೇನು? ಬೇರ್ ಅಲ್ವಾ. ಸೊ ಈ ಕರಡಿ ಬಗ್ಗೆ ಇದು ಒಂದು ಪದ್ಯ ಇದೆ ನೋಡಿ. ಕರಡಿ ಏನು ಹತ್ತಿತ್ತು? ಓಕೆ, ಬೆಟ್ಟವನ್ನು ಹತ್ತಿತ್ತು. ಸೊ ಬೆಟ್ಟ ಹತ್ತಿ ಏನು ಮಾಡ್ತದು? ಎಸ್, ಅತ್ತ ಇತ್ತ ನೋಡಿತ್ತು, ಅತ್ತ ಇತ್ತ ನೋಡಿತ್ತು. ಸೊ ಕರಡಿ ಬೆಟ್ಟ ಹತ್ತಿತ್ತು, ಅತ್ತ ಇತ್ತ ನೋಡಿತ್ತು. ಅತ್ತ ಇತ್ತ ನೋಡಿದಾಗ ಅದಕ್ಕೆ ಏನು ಸಿಕ್ತು? ಹಲಸಿನ ಮರ ಸಿಕ್ತು. ನೋಡಿತ್ತು, ಹಲಸಿನ ಮರವನ್ನು ನೋಡಿತ್ತು. ಹಲಸಿನ ಮರ ನೋಡಿದ್ದೆ, ಮರ ಏರ್ತು. ಮರ ಏರಿ ಏನು ಮಾಡ್ತದು? ಹಣ್ಣನ್ನು ಕಿತ್ತು ತಂದೆ ಬಿಡ್ತು ಕೆಳಗೆ. ಸೊ ಹಣ್ಣನ್ನು ಕಿತ್ತಿ ಕೆಳಗೆ ತೊಗೊಂಡು ಬಂತು. ಕೆಳಗೆ ತೊಗೊಂಡು ಬಂದು ಏನು ಮಾಡ್ತು? ಅದು ತೊಲೆ ಅಂತ ಹೇಳ್ತಾರೆ, ಅದು ಒಂದೊಂದೇ ಬೀಜ ಬಿಡಿಸ್ತಾರಲ್ಲ. ಸೊ ಆ ಬೀಜ ಬಿಡಿಸಿ ಇಡ್ತು. ಇಟ್ಟ ನಂತರ ಏನು ಮಾಡ್ತು? ಅದಕ್ಕೆ ಜೇನನ್ನು ಬೆರೆಸ್ತು. ಜೇನು ತುಪ್ಪ ಹೇಳ್ತೇವಲ್ಲ, ಜೇನು ತುಪ್ಪ ಅದಕ್ಕೆ ಬೆರೆಸ್ತದು, ಮಿಕ್ಸ್ ಮಾಡ್ತು. ಜೇನು ತುಪ್ಪ ಅದಕ್ಕೆ ಮಿಕ್ಸ್ ಮಾಡ್ತು. ಅದು ಮಿಕ್ಸ್ ಮಾಡಿ ಏನು ಮಾಡ್ತು? ಹೊಟ್ಟೆ ಬಿರಿಯ ತಿಂದಿತ್ತು. ಅಂದರೆ ಹೊಟ್ಟೆ ಬಿಗಿದು ಇನ್ನೇನು ಓಪನ್ ಆಗಬೇಕು ನೋಡಿ, ಆ ರೀತಿ ಅದು ಹಲಸಿನ ಹಣ್ಣಿನ ಬೀಜವನ್ನು ತಿಂದಿತ್ತು. ತಿಂದಿತ್ತು, ತಿಂದಾದ ನಂತರ ಏನು ಮಾಡ್ತು? ಲಾಸ್ಟಿಗೆ ಏನು ಮಾಡಲಿಕ್ಕಾಗತ್ತೆ? ಹೊಟ್ಟೆ ಫುಲ್ ಆದ ತಕ್ಷಣ ಸೊ ಮಲಗಿ ನಿದ್ದೆ ಹೊಡೆಯಿತು. ಮಲಗಿ ನಿದ್ದೆ ಹೊಡೆಯಿತು. ಎಷ್ಟುವರೆಗೆ ನಿದ್ದೆ ಹೊಡೆಯಿತು ಗೊತ್ತಿಲ್ಲ, ಒಟ್ಟು
ನಿದ್ದೆ ಹೊಡೆಯ ತೊಡಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಪದ್ಯ. ಸೊ ಇದೆಲ್ಲ ನೀವು ಓದ್ಬೇಕಿಲ್ಲ, ನಿಮಗೆ ಇದು ಈಸಿಯಾಗಿ ಓದ್ಲಿಕ್ಕಂತ ಕೊಟ್ಟಿದ್ದಾರೆ ಅವರು. ನೋಡಿ ಇಲ್ಲಿ ಈ ಪದ್ಯವನ್ನು ಓದಿ. ಕರಡಿ ಬೆಟ್ಟ ಹತ್ತಿತ್ತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತ್ತು, ಹಣ್ಣು ಕಿತ್ತು ತಂದಿತ್ತು, ತೊಳೆ ಬಿಡಿಸಿ ಇಟ್ಟಿತ್ತು, ಅದಕ್ಕೆ ಜೇನು ಬೆರೆಸಿತ್ತು, ಹೊಟ್ಟೆ ಬಿರಿಯ ತಿಂದಿತ್ತು, ಮಲಗಿ ನಿದ್ದೆ ಹೊಡೆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಡು. ಸೊ ಮತ್ತೊಂದ್ಸರಿ ಓದ್ಬಿಡೋಣ ಲಾಸ್ಟಿಗೆ. ಕರಡಿ ಬೆಟ್ಟ ಹತ್ತಿತ್ತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತ್ತು, ಹಣ್ಣು ಕಿತ್ತು ತಂದಿತ್ತು, ತೊಳೆ ಬಿಡಿಸಿ ಇಟ್ಟಿತ್ತು, ಅದಕ್ಕೆ ಜೇನು ಬೆರೆಸಿತ್ತು, ಹೊಟ್ಟೆ ಬಿರಿಯ ತಿಂದಿತ್ತು, ಮಲಗಿ ನಿದ್ದೆ ಹೊಡೆಯಿತು. ಓಕೆ ಚಿಲ್ಲ. ಸೊ ಜಸ್ಟ್ ಪ್ರಾಕ್ಟೀಸ್ ದಿಸ್ ರೀಡಿಂಗ್ ದಿಸ್ ಪದ್ಯ. ಚೆನ್ನಾಗಿದೆ ಪದ್ಯ, ಒಂಥರ ಚೆನ್ನಾಗಿ ಅನಿಸುತ್ತೆ ಓದಲಿಕ್ಕೆ. ಸೊ ಓದಿ. ಅಂದರೆ ಇಲ್ಲಿಗೆ ನಿಮ್ಮದು ಎಕ್ಸಸೈಸ್ ಮುಗೀತದೆ. ಸೊ ಇನ್ನೊಂದಿದೆ, ಇನ್ನೊಂದು ಪೇಜ್ ನಂಬರ್ 84 ಇನ್ನೊಂದು ಕತೆ ಇದೆ. ಸೊ ಅದೊಂದು ಕಥೆಯನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವತ್ತಿಗೆ ಇಷ್ಟು ಸಾಕಂತ ಕಾಣಿಸುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು ಚಿಲ್ಲ. ಓಕೆ ಬಾಯ್.